ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ದಾಸವಾಳ ಮತ್ತು ಗುಲಾಬಿ ಗಿಡಗಳನ್ನು ನೋಡಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಾವು ಕೆಲವು ಗಿಡಗಳನ್ನು ಹೇಗೆ ಬೆಳೆಸಿದ್ರೂ ಕೂಡ ಅದು ಚೆನ್ನಾಗಿ ಬೆಳೀತಾ ಇರಲ್ಲ ಮತ್ತು ಹೂವು ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂತ ಮತ್ತು ಹೂವು ಕೂಡ ಅಷ್ಟೊಂದು ಚೆನ್ನಾಗಿ ಬರ್ತಾ ಇರಲ್ಲ ನಾವು ಅದಕ್ಕೆ ಗೊಬ್ಬರಗಳನ್ನು ಹಾಕ್ತೀವಿ ಮತ್ತು ಅದಕ್ಕೆ ಫರ್ಟಿಲೈಸರ್ಗಳನ್ನು ಇರ್ತೀವಿ ಆದರೂ ಕೂಡ ಚೆನ್ನಾಗಿ ಬರಲ್ಲ ಅಂದರೆ ನಾವು ಕೆಲವೊಂದು ಫಂಗಸ್ ಆಗಿರುತ್ತೆ ಮತ್ತು ಹುಳುಗಳು ತಿಂತ ಇರತ್ತೆ ಅವಕ್ಕೆಲ್ಲ ಒಂದು ಪೆಸ್ಟಿಸೈಡ್ ಮತ್ತು ಫರ್ಟಿಲೈಸರ್ ಆಗೋ ಕೆಲಸ ಮಾಡುವಂಥ ಒಂದು ಔಷಧಿನ ಮನೆಯಲ್ಲೇ ಮಾಡುವಂಥ ಒಂದು ಔಷಧಿನ ನಾನಿವತ್ತು ಹೇಳ್ತೀನಿ ಕೀಟನಾಶಕ ಅಂತಲೂ ಕರಿಬೋದು ಫಟಿಲೈಝರ್ ಅಂತಲೂ ಕರಿಬೋದು ಇದನ್ನು ನಾವು ಸ್ಪ್ರೇ ಮಾಡೋದ್ರಿಂದ ನಮ್ಮ ಗಿಡಗಳ ಆರೋಗ್ಯನ ನಾವು ಕಾಪಾಡ್ಕೋಬೋದು ದಾಸವಾಳ ಗಿಡಕ್ಕಂತೂ ತುಂಬಾ ಹುಳುಗಳು ಬರುತ್ತೆ ಈ ಟೈಮಲ್ಲೆಲ್ಲ ಅವನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಬೋದು ಒಂದು ಹಂತದಲ್ಲಿ ಕಂಟ್ರೋಲ್ ಮಾಡ್ಬೋದು ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಮಳೆಗಾಲದಲ್ಲಂತೂ ತುಂಬಾ ಕೀಟಗಳು ಜಾಸ್ತಿ ಅಂದರೆ ತೇವಾಂಶ ಜಾಸ್ತಿ ಇದ್ದ ಹಾಗೆ ಫಂಗಸ್ಸು ಕೂಡ ಜಾಸ್ತಿ ಆಗತ್ತೆ ಮತ್ತು ಕೀಟಾಣುಗಳು ಕೂಡ ಜಾಸ್ತಿ ಆಗತ್ತೆ ಹಾಗಾಗಿ ನಾವು ಇವತ್ತು ಒಂದು ಪೆಸ್ಟಿಸೈಡನ್ನು ಸ್ಪ್ರೇ ಮಾಡೋಣ ದಾಸ್ತಾಳೆಗಡೆಗಳು ಎಲೆ ಎಲ್ಲ ಕಟ್ಕಟ್ಟಾಗಿರುತ್ತೆ ಮತ್ತು ಇಲ್ಲ ಹುಳ ತಿಂದಿಡುತ್ತೆ ಇರುತ್ತೆ ನೋಡಿ ಮಿಲಿಬಗ್ಸು ತುಂಬ ಗಿಡಗಳಿಗೆ ಮಿಲಿಬಗ್ಸ್ ಕೂಡ ಬಂದಿರತ್ತೆ ಅದಕ್ಕೆಲ್ಲದಕ್ಕೂ ನಾನಿವತ್ತು ಈ ಔಷಧಿನ ಸ್ಪ್ರೇ ಮಾಡ್ತೀನಿ ಕೀಟನಾಶಕನ ನೋಡಿ ಇಷ್ಟೊಂದು ಇದು ಮುಸಂಡಿ ಅಂತ ಹೇಳ್ತೀವಲ್ಲ ಆ ಗಿಡ ಅದಕ್ಕೆ ಕೂಡ ನಾನಿವತ್ತು ಸ್ಪ್ರೇ ಮಾಡಿದ್ದೀನಿ ಇದು ಸೋಪ್ ವಾಟರ್ನ ಹಾಕ್ಕೊಂಡು ಮಿಲಿಬಗ್ನ ಒಂದು ಸಾರಿ ತೆಕ್ಕೊಂಡು ಕೈಯಲ್ಲಿ ಸ್ಪ್ರೇ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಮಿಲಿಬಗ್ ತುಂಬ ಇದ್ದರೆ ನನ್ನ ದಾಸವಾಳ ಗಿಡದಲ್ಲಿ ಯಾವುದರಲ್ಲೂ ಮಿಲಿಬಗ್ಸ್ ಇಲ್ಲ ಆದರೆ ಪಂಗಸ್ಸು ಆಗಿರುತ್ತೆ ಎಲೆಗಳು ಉದುರುತ್ತೆ ಮೊಗ್ಗುಗಳು ಉದುರುತ್ತೆ ಅವೆಲ್ಲಕ್ಕೂ ಇದು ತುಂಬಾ ಹೆಲ್ಪ್ ಆಗುತ್ತೆ ಮಿಲಿಬಗ್ಸ್ ತುಂಬ ಇದ್ದರೆ ಅದನ್ನು ನಾವು ಕಟ್ ಮಾಡಿ ತೆಗೆಯೋದೇ ಒಳ್ಳೆಯದು ಮತ್ತು ಅದು ಎಲ್ಲ ಹರಡಿ ಹರಡೋಗಿಬಿಡತ್ತೆ ಹಾಗಾಗಿ ಆ ಕೊಂಬೆನ ತೆಗೆದು ಸ್ಪ್ರೇ ಮಾಡಿದರೆ ತುಂಬ ಉತ್ತಮ ನಾವು ಕೆಮಿಕಲ್ ಪೆಸ್ಟಿಸೈಡನ್ನು ತಂದು ಸ್ಪ್ರೇ ಮಾಡೋದ್ರಿಂದ ನಮ್ಮ ಗಿಡಗಳ ಆರೋಗ್ಯ ಕೂಡ ಹಾಳಾಗತ್ತೆ ಮಣ್ಣಿನ ಫಲವತ್ತತೆ ಕೂಡ ಹಾಳಾಗತ್ತೆ ಮತ್ತು ನಮ್ಮ ಆರೋಗ್ಯಕ್ಕೂ ಕೂಡ ಹಾನಿ ಉಂಟಾಗುತ್ತೆ ಹಾಗಾಗಿ ಆರ್ಗ್ಯಾನಿಕ್ಕಾಗಿ ನಾವು ಏನು ಮಾಡ್ಬೋದು ಮನೆಯಲ್ಲೇ ಇರೋವಂಥ ವಸ್ತುಗಳಿಂದ ಅಂತ ನಾನು ಇವತ್ತು ಹೇಳ್ತೀನಿ ನೋಡಿ ಎಷ್ಟು ಎಲೆಗಳೆಲ್ಲ ತೂತಾಗ್ಬಿಟ್ಟಿದೆ ಅಂತ ಅಷ್ಟು ಎಲೆಗಳು ತೂತಾಗಿಬಿಟ್ಟಿದೆ ಇದು ಸಣ್ಣ ಹುಳುಗಳು ಬಂದಿರತ್ತೆ ಅದು ನಾವು ಎಷ್ಟೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಾವು ಈ ರೀತಿ ಸ್ಪ್ರೇ ಮಾಡಿದರೆ ಕೂಡ ಕೆಲವೊಂದು ಸಾರಿ ಬಂದುಬಿಡತ್ತೆ ಹಾಗಾಗಿ ನಾವು ಡೈಲಿ ಬೆಳಗ್ಗೆ ಹೊತ್ತು ಗಿಡಗಳನ್ನು ನೋಡ್ತಾ ಇರಬೇಕಾಗತ್ತೆ ಕೀಟಗಳು ಬಂದಿದ್ದರೆ ಅದನ್ನು ಕೆಲವೊಂದು ತೆಗೆಯುವಂಥ ಕೀಟ ಇರುತ್ತೆ ಅದನ್ನು ತೆಗೆದು ಎಸಿಬೇಕಾಗತ್ತೆ ನಮ್ಮ ಅಡಿಗೆ ಮನೆಯಲ್ಲಿ ಎಷ್ಟೊಂದು ಪದಾರ್ಥಗಳ ಇರುತ್ತೆ ಅದನ್ನೆಲ್ಲ ಬಳಸ್ಕೊಂಡು ನಾವು ಗಾರ್ಡನಿಂಗಲ್ಲಿ ಫರ್ಟಿಲೈಸರ್ ಮತ್ತು ಕೆಮ್ ಪೆಸ್ಟಿಸೈಡ್ಗಳನ್ನು ಮಾಡಬಹುದು ಇವತ್ತು ಅದೇ ರೀತಿ ಒಂದು ಪೆಸ್ಟಿಸೈಡನ್ನು ನಾನು ಹೇಳ್ತೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅದು ಏನೇನು ಪದಾರ್ಥಗಳನ್ನು ತೊಗೋಬೇಕು ಅನ್ನೋದನ್ನೆಲ್ಲ ನಾನು ಇವತ್ತು ತೋರಿಸ್ತೀನಿ ಈಗ ನೋಡಿ ನಾನಿಲ್ಲಿ ಒಂದು ಲೀಟರ್ ನೀರನ್ನು ತೊಗೊಂಡಿದ್ದೀನಿ ಅರ್ಧ ಲೀಟರ್ ನೀರನ್ನು ಸ್ಪ್ರೇ ಒಳಗಡೆ ಹಾಕ್ಕೊಂಡಿದ್ದೀನಿ ಹಾಗೆ ಮತ್ತು ಅರ್ಧ ಲೀಟ್ರನ್ನು ಮಗ್ಗೊಳಗಡೆ ಇಟ್ಕೊಂಡಿದ್ದೀನಿ ಬನ್ನಿ ನಾನಿಲ್ಲಿ ಮೆಣಸನ್ನು ತೊಗೊಂಡಿದ್ದೀನಿ ನೀವು ಯಾವುದೇ ರೀತಿ ಮೆಣಸನ್ನು ಕೂಡ ತೊಗೋಬೋದು ನಾನಿಲ್ಲಿ ಜೀರಿಗೆ ಅಂತ ಹೇಳ್ತೀವಲ್ಲ ಅದನ್ನು ತೊಗೊಂಡಿದ್ದೀನಿ ನೀವು ಬೇಕಾದರೆ ಹಸಿ ಮೆಣಸನ್ನು ತೊಗೊಳ್ಳಿ ಅದು ತುಂಬ ಕಟುವಾಗಿರೋದ್ರಿಂದ ನಮ್ಮ ಕೀಟಗಳು ನಮ್ಮ ಗಿಡದಲ್ಲಿರೋ ಕೀಟಗಳನ್ನು ಸಾಯಿಸುತ್ತೆ ಆ ಖಾರ ಅಂಶದಿಂದ ಕೀಟಗಳು ಸಾಯುತ್ತೆ ಪಂಗಸ್ಗಳು ಕೂಡ ಈ ನಾವು ಹಸಿ ಮೆಣಸನ್ನು ಉಪಯೋಗಿಸೋದ್ರಿಂದ ಅವು ಕೂಡ ಸಾಯುತ್ತೆ ಇದನ್ನು ಜಜ್ಜ್ಕೊಳ್ತೀನಿ ಜಜ್ಜೋಗಬೇಕು ಹಾಗೆ ನಾನಿಲ್ಲಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇದಂತೂ ತುಂಬಾ ಒಳ್ಳೆಯದು ನಮ್ಮ ಗಿಡಗಳಿಗೆ ಇದು ವಾಸನೆ ಇರೋದರಿಂದ ನಮ್ಮ ಕೀಟಗಳು ಹತ್ರ ಬರೋದನ್ನು ತಪ್ಪಿಸತ್ತೆ ಮತ್ತು ಇದರ ಸಿಪ್ಪೆ ಮತ್ತು ಇದು ಎರಡೂ ಕೂಡ ನಮ್ಮ ಗಿಡಗಳಿಗೆ ಫರ್ಟಿಲೈಸರ್ ಆಗೋ ಕೆಲಸ ಮಾಡತ್ತೆ ಒಳ್ಳೆಯ ಪೌಷ್ಟಿಕಾಂಶ ಇದು ಹಾಗಾಗಿ ಇವೆರಡನ್ನು ಜಜ್ಜಿ ನಾನು ತಗೋತೀನಿ ನಾನು ಇಲ್ಲಿ ಒಂದು ಲೀಟ್ರ್ ನೀರಿಗೆ ಆಗುವಷ್ಟು ಮಾತ್ರ ತೊಗೊಂಡಿದ್ದೀನಿ ನೀವು ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೋದು ಒಂದು ನಾಲ್ಕು ಎಸಳು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಅಷ್ಟೇ ಇದು ತುಂಬಾ ಕಟೋ ವಾಸನೆ ಇರೋದರಿಂದ ಈ ವಾಸನೆಗೆ ಕೀಟಗಳು ಗಿಡದ ಹತ್ತಿರ ಬರಲ್ಲ ಇದು ಈಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಕಟು ವಾಸನೆ ಇರುವಂಥ ಪೆಸ್ಟಿಸೈಡನ್ನೇ ನಾವು ಸ್ಪ್ರೇ ಮಾಡಬೇಕಾಗತ್ತೆ ಯಾಕಂದರೆ ಮಳೆ ನೀರು ಬಿದ್ದ ತಕ್ಷಣ ಅವು ವಾಸನೆ ಎಲ್ಲ ಹೋಗಿಬಿಡತ್ತೆ ನೋಡಿ ನಾನಿಲ್ಲಿ ಜಜ್ಜ್ಕೊಂಡಿದ್ದೀನಿ ತುಂಬ ಏನು ನುಣ್ಣಿಗೆ ಜಜ್ಜೋಬೇಕು ಅಂತೇನಿಲ್ಲ ಸ್ವಲ್ಪ ನೋಡಿ ತೆರಿತರಿಯಾಗಿದೆ ಅಷ್ಟೆ ಆದರೂ ಕೂಡ ಅದರಲ್ಲಿರೋ ಅಂಶ ಇದರೊಳಗೆ ಬಿಟ್ಕೊಳ್ಳುತ್ತೆ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದನ್ನು ಸೋಸ್ಕೊಳ್ತೀನಿ ಇದು ಸ್ಪ್ರೇಯಲ್ಲಿ ಹಾಕಿ ಸ್ಪ್ರೇ ಮಾಡಲಿಕ್ಕೆ ಬರಲ್ಲ ಅಂತ ನಾನಿಲ್ಲಿ ಸೋಸ್ಕೊಳ್ತೀನಿ ಇಲ್ಲಿ ಈ ಮೆಣಸು ಕೀಟಗಳನ್ನು ಸಾಯಿಸುತ್ತೆ ಬೆಳ್ಳುಳ್ಳಿ ಕೂಡ ಕೀಟಗಳನ್ನು ಪಂಗಸ್ಗಳನ್ನು ಸಾಯಿಸುತ್ತೆ ಹಾಗೆ ಕೆಲವು ಕೀಟಗಳು ಹತ್ತಿರ ಬರದಂತೆ ಗಿಡದ ಹತ್ತಿರ ಬರದಂತೆ ತಡೆಯುತ್ತೆ ನಾನಿಲ್ಲಿ ಅರ್ಧದಷ್ಟು ನೀರನ್ನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಈಗ ಇದರೊಳಗೆ ಅರ್ಧ ಇರೋ ಅರ್ಧದಷ್ಟು ನೀರನ್ನು ಈ ಮಿಕ್ಸ್ ಮಾಡಿರುವಂಥ ನೀರನ್ನು ಬೆಳ್ಳುಳ್ಳಿ ಮತ್ತು ಮೆಣಸನ್ನು ಮಿಕ್ಸ್ ಮಾಡಿರುವಂಥ ನೀರನ್ನು ಇದಕ್ಕೆ ಹಾಕ್ಕೊಳ್ತೀನಿ ಚೆನ್ನಾಗಿ ಸೋಸ್ಕೊಳ್ತೀನಿ ಸೋಸ್ಕೊಂಡು ಹಾಕ್ಕೊಂಡು ಮತ್ತು ನಾವು ಇದಕ್ಕೆ ಬಳಸೋ ಪದಾರ್ಥ ಇದು ಗೋಮೂತ್ರ ಗೋಮೂತ್ರ ನಿಮಗೆ ಎಲ್ಲ ಔಷಧಿ ಅಂಗಡಿಗಳಲ್ಲೂ ಕೂಡ ಸಿಗತ್ತೆ ಅದನ್ನು ನೀವು ಒಂದು ಬಾಟ್ಲು ತಂದಿಟ್ಟುಕೊಂಡ್ರೆ ಒಂದು ವರ್ಷ ಬರುತ್ತೆ ಇದು ಹಳೆಯದಾದಷ್ಟು ಒಳ್ಳೆಯದು ಇದು ತುಂಬ ಪೌಷ್ಟಿಕಾಂಶ ಇರುತ್ತೆ ಇದರಲ್ಲಿ ಇರೋವಂಥ ಅಂಶ ಯೂರಿಯಾ ಅಂಶ ತುಂಬ ನಮ್ಮ ಗಿಡಗಳಿಗೆ ಗೊಬ್ಬರ ಯೂರಿಯಾ ಗೊಬ್ಬರನ ಅಂಗಡಿಯಿಂದ ತರೋ ಅವಶ್ಯಕತೆಯೇ ಇರಲ್ಲ ಇದನ್ನು ನಾವು ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕೋದ್ರಿಂದ ಆದರೆ ಇದನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ಹಾಕೋ ಹಾಗಿಲ್ಲ ಗಿಡಗಳು ಸುಡೋ ಸಾಧ್ಯತೆ ಇರುತ್ತೆ ಹಾಗಾಗಿ ಗಿಡದ ಬುಡಕ್ಕಾಗಲಿ ಸ್ಪ್ರೇ ಮಾಡೋಕ್ಕಾಗಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾವು ಈ ಗೋಮೂತ್ರವನ್ನು ಬಳಸಬೇಕಾಗತ್ತೆ ಇಲ್ಲಾಂದರೆ ಈ ಗಿಡ ಸುಡುತ್ತೆ ಮತ್ತು ನಾವು ಇದನ್ನು ನಾವು ಈ ಔಷಧಿನ ನಾವು ತುಂಬ ಎಳೆಯ ಗಿಡಗಳಿಗೆ ಸಸಿಗಳಿಗೆ ಮತ್ತು ತುಂಬ ಸ್ಮೂತ್ ಆಗಿರುವಂಥ ಗಿಡಗಳು ಅಂದರೆ ಸೋಣೆ ಗಿಡಗಳು ಇಂಥ ಗಿಡಗಳಿಗೆ ನಾವು ಇದನ್ನು ಸ್ಪ್ರೇ ಮಾಡೋ ಹಾಗಿಲ್ಲ ಯಾಕಂದರೆ ಇದು ನಾವು ಇಲ್ಲಿ ಗೋಮೂತ್ರ ಹಾಕಿರೋದ್ರಿಂದ ಸುಡುತ್ತೆ ನೋಡಿ ಇಷ್ಟೇ ತಗೊಂಡಿದ್ದೀನಿ ನಾನಿಲ್ಲಿ ಟು ಎಮ್ ಎಲ್ ಆಗುವಷ್ಟು ತಗೊಂಡಿದ್ದೀನಿ ಅಷ್ಟೇ ಗೋಮೂತ್ರನ ಒಂದು ಲೀಟ್ರಾಗೆ ಅಷ್ಟೇ ಸಾಕಾಗತ್ತೆ ತುಂಬ ಪ್ರಮಾಣದಲ್ಲಿ ಹಾಕಬೇಡಿ ನಾನು ಮಳೆಗಾಲ ಆಗಿರೋದ್ರಿಂದ ಇಷ್ಟೇ ಹಾಕಿದ್ದೀನಿ ಇನ್ನು ಬೇಸಿಗೆ ಆದರೆ ಮತ್ತೂ ಸ್ವಲ್ಪ ಕಡಿಮೆಯೇ ಹಾಕ್ತೀನಿ ಒಂದು ಲೀಟ್ರ್ ನೀರಿಗೆ ನಾವು ಇದನ್ನು ಹಾಕಿ ಒಂದು ಗಂಟೆ ಮಳೆ ಬರದೇ ಇದ್ದರೂ ಸಾಕು ಅದು ಗಿಡ ಹೀರ್ಕೊಂಡಿರತ್ತೆ ಈಗ ಇದನ್ನು ನಾನು ದಾಸವಾಳ ಮತ್ತು ಗುಲಾಬಿ ಗಿಡಗಳಿಗೆ ಸ್ಪ್ರೇ ಮಾಡ್ತೀನಿ ತುಂಬ ಒಳ್ಳೆಯ ಪೆಸ್ಟಿಸೈಡಿದು ನೀವು ಸ್ಪ್ರೇ ಮಾಡಿ ನೋಡಿ ನೋಡಿ ಇದರ ಗೋಮೂತ್ರದ ಕಟುವಾಸನೆಗೆ ಗಿಡಗಳ ಹತ್ತಿರ ಕೀಟಗಳು ಬರಲ್ಲ ಮತ್ತು ಬಂದು ಇದ್ದರೂ ಕೂಡ ಸತ್ತು ಹೋಗಿಬಿಡತ್ತೆ ಇದನ್ನು ನಾವು ಸ್ವಲ್ಪ ಜಾಸ್ತಿನೇ ಸ್ಪ್ರೇ ಮಾಡಿ ಗಿಡದ ಮಣ್ಣಿಗೂ ಕೂಡ ಬಿಳೋ ಹಾಗೆ ಸ್ಪ್ರೇ ಮಾಡಬೇಕಾಗತ್ತೆ ನಾವಿಲ್ಲಿ ಒಂದನ್ನ ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ ಹಸಿ ಮೆಣಸು ಮತ್ತು ಬೆಳ್ಳುಳ್ಳಿಯ ಪ್ರಮಾಣ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಆದರೆ ಗೋಮೂತ್ರನ ಮಾತ್ರ ನಾವು ಕಡಿಮೆ ಪ್ರಮಾಣದಲ್ಲಿ ಹಾಕಬೇಕಾಗತ್ತೆ ಯಾಕಂದರೆ ಅದರಲ್ಲಿರುವಂಥ ಸುಟಿ ಅಂಶ ಗಿಡಗಳನ್ನು ಸಾಯಿಸೋ ಅಷ್ಟು ಕಟುವಾಗಿರುತ್ತೆ ಹಾಗಾಗಿ ಚಿಗರನ್ನೆಲ್ಲ ತುಟ್ಟೋಗ್ಬಿಡತ್ತೆ ತುಂಬ ಪ್ರಮಾಣದಲ್ಲಿ ನಾವು ಗೋಮೂತ್ರನ ಹಾಕ್ಕೊಂಡ್ರೆ ಅದನ್ನು ನಾವು ನೆನಪಲ್ಲಿಟ್ಟುಕೊಂಡ್ರೆ ಈ ಕೀಟನಾಶಕನ ಚೆನ್ನಾಗಿ ತಯಾರು ಮಾಡಿ ನಮ್ಮ ಗಿಡಗಳಿಗೆಲ್ಲದಕ್ಕೂ ಹಾಕ್ಬೌದು ರೋಗಗಳು ಬರೋದ್ರೊಳಗಡೆ ನಾವು ಇದನ್ನು ಸ್ಪ್ರೇ ಮಾಡ್ತಾ ಬಂದರೆ ರೋಗಗಳು ಮತ್ತು ಕೀಟಗಳು ಬರದಂತೆ ತಡಿಬೌದು ನೋಡಿ ಇದೆಲ್ಲ ಮೊಗ್ಗಲ್ಲ ಇದೆ ಈ ಮೊಗ್ಗನ್ನೆಲ್ಲ ಕೀಟಗಳು ತಂದು ತಿಂದು ಹೂವೇ ಆಗದೇ ಇರೋ ಹಾಗೆ ಮಾಡತ್ತೆ ಹಾಗಾಗಿ ನಾವು ಇದನ್ನು ಸ್ಪ್ರೇ ಮಾಡ್ತಾ ಇದ್ದರೆ ವಾರಕ್ಕೆ ಒಂದ್ಸರಿ ಆದರೂ ನಾವು ಇದನ್ನು ಸ್ಪ್ರೇ ಮಾಡ್ತಾ ಇದ್ದರೆ ನಮ್ಮ ಕೀಟಗಳನ್ನು ಹತೋಟಿ ಮಾಡ್ಬೋದು ತುಂಬ ಚೆನ್ನಾಗಿ ಹೂವಾಗುವಂತೆ ನಾವು ಮಾಡ್ಬೋದು ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಮತ್ತು ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕೇಳಿ ಅದೇ ವಿಡಿಯೋದ ಬಗ್ಗೆ ನಾನು ಮಾಡ್ತೀನಿ ನನಗೆ ಗೊತ್ತಿರೋದನ್ನು ಮಾಡ್ತೀನಿ ನೋಡಿ ಗುಲಾಬಿ ಗಿಡ ಎಲ್ಲ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಈಗ ನಾವು ಹಾಗೇ ಬಿಟ್ಟರೆ ಕೀಟಗಳು ತಿಂದ್ಬಿಡತ್ತೆ ಆ ಕುಡಿಯನ್ನೆಲ್ಲ ತಿಂದ್ಬಿಟ್ರೆ ಹೂವೇ ಆಗಲ್ಲ ಹೂವು ಆಗದೇ ಇರೋ ಹಾಗೆ ಆ ಕಿಟಗಳು ಮಾಡಿಬಿಡತ್ತೆ ಹಾಗಾಗಿ ನಾವು ಇದನ್ನು ಸ್ಪ್ರೇ ಮಾಡ್ತಾ ಬಂದರೆ ಚೆನ್ನಾಗಿ ಹೂವಾಗತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್